ना विजय राघवेंद्र कुटुंब के बर सिडिलनंते आघात एदरागिरुवंतद्दु अवर कुटुंबद आप्तरन्न मात्नाडिस्तिद्दीवि नावु केंद्रय अवर कुटुंब याव रीतियागित्तु स्पंदन अवर याव रीतियागिद्रु याव रीतियागि स्पंदिस्ता इद्रु बेरीता इद्रु जनरगळ जोते अन्नुवंतद्र बग्गे साकष्टु जन गोत्तिरोदिल्ल बिकॉज़ अवरु हेच्चिनदागि होरगडे कानिसिकोळ्ता इरलिल्ल इदे विचारक्के संबंधपट्टंते मातनाडलिक्के ನಿನಗಾಗಿ ಚಿತ್ರದ ನಿರ್ದೇಶಕರು ವಿಜಯ ರಾಘವೇಂದ್ರ ಅವರ ಕುಟುಂಬದ ಆಪ್ತರು ಕೂಡ ಆಗಿರುವಂತ ಎಸ್ ಮಹೇಂದರ್ ಅವರು ಹಿರಿಯ ನಿರ್ದೇಶಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹೇಂದರ್ ಸರ್ ನಮಸ್ಕಾರ ಸಹಜವಾಗಿ ಇಡಿ ಸ್ಯಾಂಡಲ್ವುಡ್ ಗೆ ಇದೊಂದು ದೊಡ್ಡ ಆಘಾತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಸ್ಪೆಷಲಿ ರಾಜಕುಮಾರ್ ಚಿನ್ನೇಗೌಡರ ಕುಟುಂಬಕ್ಕೂ ಕೂಡ ಅಷ್ಟೇ ಪದೇ ಪದೇ ಇಂತ ಆಘಾತಗಳು ಎದುರಾಗ್ತಾನೆ ಇದ್ದಾವೆ ಒಂದ ಕಡೆ ಪುನೀತ್ ರಾಜಕುಮಾರ್ ಅವರ ಸಾವನ್ನೇ ಇನ್ನು ಅರಗಿಸಿಕೊಳ್ಳಲಿಕ್ಕೆ ಆಗಿಲ್ಲ ಅಂತದರಲ್ಲಿ ಈಗ ಚಿನ್ನೇಗೌಡರ ಕುಟುಂಬಕ್ಕೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರಿಗೂ ಕೂಡ ಹೃದಯಾಘಾತ ಆಗಿರುವಂತ ವಿಚಾರ ಯಾವ ರೀತಿಯಾದಂತ ಶಾಕ್ ಅಂತ ನಾವು ನೋಡ್ತಾ ಇದೀವಿ ಹೇಳಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಮಾತಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಏನು ಹೇಳಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ನೀವು ಎಸ್ ಮಹೇಂದರ್ ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಿನಗಾಗಿ ಚಿತ್ರ ಇದು ವಿಜಯ ರಾಘವೇಂದ್ರ ಅವರು ನಟಿಸಿದಂತ ಚಿತ್ರ ಆ ಕುಟುಂಬದ ಜೊತೆ ಅವತ್ತಿನಿಂದಲೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಉತ್ತಮ ಒಡನಾಟವನ್ನ ಹೊಂದಿರುವಂತವರ ಪೈಕಿ ಎಸ್ ಮಹೇಂದರ್ ಅವರು ಕೂಡ ಒಬ್ಬರು ಹಿರಿಯ ನಿರ್ದೇಶಕರು 2002 ರಲ್ಲಿ ಅಂದ್ರೆ ಸ್ಪಂದನ ವಿಜಯ ರಾಘವೇಂದ್ರ ಅವರು ಮದುವೆ ಆಗಲಿಕ್ಕೂ ಮುಂಚೆಯಿಂದಲೂ ಕೂಡ ಆ ಕುಟುಂಬದ ಜೊತೆ ಆಪ್ತತೆಯನ್ನ ಹೊಂದಿದಂತವರ ಪೈಕಿ ಎಸ್ ಮಹೇಂದರ್ ಅವರು ಕೂಡ ಒಬ್ಬರು ಅವರು ಅವರ ಕುಟುಂಬದ ಬಗ್ಗೆ ಮಾತಾಡುವಂತ ನಿಟ್ಟಿನಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ರು ನಮ್ಮ ಜೊತೆ ಈಗ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಸ್ ಮಹೇಂದರ್ ಸರ್ ಅವಾಗಲೇ ನಾನು ಪ್ರಶ್ನೆ ಕೇಳ್ತಾ ಇದ್ದೆ ನಿಮಗೆ ಕೇಳಿಸ್ತು ಅಂತ ಅನ್ಕೊಳ್ತೀನಿ ವಿಜಯ ರಾಘವೇಂದ್ರ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ಎದುರಾಗಿರುವಂತದ್ದು ಇದರ ಬಗ್ಗೆ ಚಿಕ್ಕದಾಗಿ ಹೇಳ್ತಾ ಹೋಗೋದಾದ್ರೆ ಸರ್ ಇಲ್ಲ ರಾಘು ಅಂದ್ರೆ ವಿಜಯ ರಾಘವೇಂದ್ರ ಅವರ ಜೀವನದಲ್ಲಿ ಇದೊಂದು ಬಹಳ ದುರ್ಘಟನೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಹುಡುಗ ತುಂಬಾ ಒಳ್ಳೆ ಹುಡುಗ ಬಹಳ ಚಿಕ್ಕ ವಯಸ್ಸಿಂದ ನೋಡಿದೀನಿ ಆಮೇಲೆ ನನ್ನ ಸಿನಿಮಾ ನಿನಗಾಗಿ ಮಾಡುವಾಗ ಬಹಳ ಸಣ್ಣ ಹುಡುಗ ಅವನು ಬಹಳ ಅತ್ಯಂತ ಶ್ರದ್ಧೆ ಆಮೇಲೆ ಬಹಳ ಹಂಬಲ್ ಎಷ್ಟು ಹೇಳಿದ್ರು ಸಾಲದು ಆ ತರದ ಒಳ್ಳೆಯ ವ್ಯಕ್ತಿತ್ವ ಹೌದು ಬಹುಶಃ ಒಳ್ಳೆಯವ್ರಿಗೆ ಅನ್ಸುತ್ತೆ ಇಂಥವೆಲ್ಲ ಎದುರಾಗೋದು ಯಾಕೆ ಅಂತ ಗೊತ್ತಿಲ್ಲ ಅದು ನೇಚರ್ ಅದು ಹೇಳ್ತಾರಲ್ಲ ಅದೇನು ಸಾಮಾನ್ಯಕ್ಕೆ ಎಲ್ಲರೂ ಒಳ್ಳೆ ಮರನೇ ಕಡಿಯೋದು ಹೌದು ಆ ತರ ಆಗಿದೆ ಅವ್ರ ಜೀವನದಲ್ಲಿ ಬಹಳ ನಮಗೂ ಕೂಡ ನಿನ್ನೆ ಈ ವಿಷಯ ಕೇಳಿ ಅತ್ಯಂತ ದುಃಖ ಆಯ್ತು ಜೊತೆಗೆ ಶಾಕ್ ಆಯ್ತು ಯಾಕೆಂದ್ರೆ ಯಾರೂ ಕೂಡ ನಿರೀಕ್ಷೆ ಮಾಡದಿರುವಂತ ಘಟನೆ ಅದು ಆ ಹೆಣ್ಮಗಳಿಗೂ ಕೂಡ ಒಂದು ಆ ತರದ ಒಂದು ಸಾವು ಎದುರಾಗತ್ತೆ ಬಂದು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಆ ವಯಸ್ಸಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಾನೇ ಅಲ್ಲ ಇಡೀ ಅವರ ಮನೆ ಮಂದಿ ಅಲ್ಲ ಇಡೀ ಕರ್ನಾಟಕದ ಎಲ್ಲಾ ಜನ ಕೂಡ ಬಹಳ ದುಃಖ ತಪ್ತರಾದ್ರು ಯಾಕಂದ್ರೆ ಅವರೆಲ್ಲರೂ ಇನ್ನು ಬಹಳ ದೂರ ಸಾಗ್ಬೇಕಾದವರು ಜೀವನದಲ್ಲಿ ನಗನಗ್ತ ಹೌದು ಆದ್ರೂ ಯಾಕೆ ಇದೆಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ತರದ ಅಕಾಲಿಕ ದುರಂತಗಳು ಬಹಳ ಜಾಸ್ತಿ ಆಗ್ತಿದೆ ಅದು ಯಂಗ್ಸ್ಟರ್ಸ್ ಗಳಲ್ಲಿ ಜಾಸ್ತಿ ಆಗ್ತಿದೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ತರ ಆಗುತ್ತೆ ಅನ್ನೋದು ಹೃದಯಾಘಾತದಿಂದ ಮಲಗಿದ್ದವರು ಎದ್ದೇಳದೇ ಇಲ್ಲ ಅಂದಾಗ ಏನು ಶಾಶ್ವತ ಅಂತ ಅನ್ಸುತ್ತೆ ಬಹಳ ಕಷ್ಟ ಇದೆಲ್ಲ ಹೇಳೋದು ಆದ್ರೂ ಕೂಡ ನಾವೆಲ್ಲರೂ ಮನುಷ್ಯರು ವಿಜಯ ರಾಘವೇಂದ್ರ ಕೂಡ ತುಂಬಾ ವಯಸ್ಸಲ್ಲಿ ಚಿಕ್ಕವರಾದ್ರೂ ತಿಳುವಳಿಕೆಯಲ್ಲಿ ಅತ್ಯಂತ ಪ್ರಬುದ್ಧ ಹುಡುಗ ಅವನು ಆಮೇಲೆ ಮುಂದೆ ಬಹಳಷ್ಟು ಜವಾಬ್ದಾರಿಗಳಿದಾವೆ ಮಕ್ಕಳಿದ್ದಾರೆ ಸಣ್ಣ ಮಕ್ಕಳು ಹೌದು ಇದನ್ನೆಲ್ಲ ಕೂಡ ನಿಭಾಯಿಸಬೇಕಾಗತ್ತೆ ನಿಭಾಯಿಸೋದಕ್ಕೆ ಶಕ್ತಿ ಬೇಕಾಗತ್ತೆ ಆತ್ಮಸ್ಥೈರ್ಯ ಬೇಕಾಗತ್ತೆ ಇದೆಲ್ಲವನ್ನು ಅರಗಿಸ್ಕೋಬೇಕಾಗತ್ತೆ ಯಾಕೆಂದ್ರೆ ನಾವ್ ಅನ್ಕೋತೀವಿ ಜೀವನ ಹೈವೇ ಬಹಳ ನೀಟಾಗಿ ಸಾಗ್ಬೋದು ಅಂತ ಅದಲ್ಲ ಎಲ್ಲೆಲ್ಲಿ ಏನೇನಿರುತ್ತೋ ಅನ್ನೋದು ನಿರೀಕ್ಷೆ ಮಾಡಕ್ ಆಗಲ್ಲ ಅಂತಲ್ಲ ನಿರೀಕ್ಷೆ ಮಾಡ್ಲೇಬೇಕು ನಾವು ಯಾಕೆಂದ್ರೆ ಜೀವನ ಅನ್ನೋದೇ ಹಾಗೆ
ನಾನು ಈ ಸಂದರ್ಭದಲ್ಲಿ ರಾಗೋ ಹೇಳದಿಷ್ಟೇ ಎಲ್ಲವೂ ಕೂಡ ಋಣ ನಾವು ಅನ್ಕೋತೀವಿ ಈಗ ರಾಗೋ ಅನ್ಕೋಬಹುದು ನಾವೆಲ್ಲ ಜೀವನ ಪರ್ಯಂತ ಜೊತೆ ಇರಬೇಕಾಗಿತ್ತು ಹಾಗಾಗಬೇಕಾಗಿತ್ತು ಹೀಗಾಗಬೇಕಾಗಿತ್ತು ಅಂತ ಎಲ್ಲರೂ ಅನ್ಕೊಳ್ಳೋದು ಸಹಜ ಆದರೆ ಬೇರೆ ಏನೋ ಲೆಕ್ಕಾಚಾರಗಳು ಭಗವಂತನದು ಇರುತ್ತೆ ಆ ಕಾರಣಕ್ಕೆ ಎಲ್ಲವೂ ಕೂಡ ನಾನು ಒಂದು ಋಣ ಅಂತ ಹೇಳಿದೆ ನಾವು ಎಲ್ಲಿವರೆಗೆ ಯಾರ ಜೊತೆ ಬದುಕಬೇಕು ಏನ್ ಮಾಡಬೇಕು ಏನ್ ಮಾಡಬೇಕಾಗಿತ್ತು ಮಾಡಕಾಯಿತು ಅನ್ನೋದೆಲ್ಲ ಒಂದಷ್ಟು ಒಂದು ಋಣ ಅಷ್ಟೇ ಹೌದು ಬಹುಶಃ ಆಕೆಯ ಋಣ ವಿಜಯ ರಾಘವೇಂದ್ರ ಅವ್ರ ಜೊತೆ ಮುಗೀತು ಅಂತ ಕಾಣುತ್ತೆ ಬಹುಶಃ ಅವರ ನೆನಪುಗಳು ಮುಂದೆ ಬಹುಶಃ ಬಹಳಷ್ಟು ಕನಸು ಕಂಡಿರ್ತಾರೆ ಜೀವನದಲ್ಲಿ ಹಾಗೆ ಇರಬೇಕು ಹೀಗೆ ಇರಬೇಕು ಹೌದು ಮಕ್ಕಳು ನಿರೀಕ್ಷೆಗಳು ಎಲ್ರಿಗೂ ಇರುತ್ತೆ ಬಟ್ ಅನಿರೀಕ್ಷಿತ ಬೆಳವಣಿಗೆಗಳೇ ಜೀವನ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಖಂಡಿತವಾಗಿ ಈ ತರದ ನಾವು ಬಹಳಷ್ಟು ನೋಡಿದೀವಿ ಇತ್ತೀಚಿನ ದಿನಗಳಲ್ಲೇ ಈ ಅವ್ರ ಫ್ಯಾಮಿಲಿ ಒಳಗಡೆನೆ ನೋಡಿದೀವಿ ಹೌದು ಹೌದು ಯಾಕೆಂದ್ರೆ ಅಪ್ಪವರ ಸಾವು ಕೂಡ ಇವತ್ತಿಗೂ ಅರಗಿಸ್ಕೊಳಕಾಗಲ್ಲ ಅದನ್ನ ಹೌದು ಇವತ್ತಿಗೂ ಕೂಡ ನಾವು ಟಿವಿ ಅವೆಲ್ಲ ನೋಡುವಾಗ ಅವರು ಅವ್ರು ನೋಡಿ ಅವ್ರು ತೀರೋದ್ರು ಅಂದಾಗ ಒಂದು ಕ್ಷಣ ಚೇಚೇ ಯಾಕೆ ನಾವು ಹಿಂಗೆ ಹಿಂಗ್ ಕಲ್ಪನೆ ಮಾಡ್ಕೋತಿದೀನಿ ಅಂತ ಅನ್ಸುತ್ತೆ ಹೌದು ಹೌದು ಆತರ ಇದು ಒಂದು ಈ ತರದ್ದು ಬಹಳಷ್ಟು ಅದಕ್ಕೆ ನಾನು ಹೇಳಿದೆ ಎಲ್ಲವೂ ಕೂಡ ಅನಿರೀಕ್ಷತೆನೆ ಎಲ್ಲೋ ಒಂದ್ ಕಡೆ ಇದೆಲ್ಲದಕ್ಕೂ ನಾವು ಪ್ರಿಪೇರ್ ಆಗ್ಬೇಕಾಗತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಮುಂದೆ ಅವ್ರ ಮುಂದೆ ಬಹಳಷ್ಟು ಜವಾಬ್ದಾರಿಗಳಿದಾವೆ ಮಕ್ಕಳ ಭವಿಷ್ಯ ಇದೆ ಮಕ್ಕಳ ಭವಿಷ್ಯ ಇದೆ ಬಹಳ ಬಹಳ ಮುಖ್ಯ ಅದು ಆ ಕಾರಣಕ್ಕೆ ಅವರು ನಾನು ಅದೇ ಹೇಳಿದೆ ಆ ತಾಯಿ ಒಂದಷ್ಟು ಕನಸುಗಳನ್ನ ಕಟ್ಟಿಕೊಂಡಿರ್ತಾರೆ ಕಂಡಿದ್ರು ಮಾರ್ಗದರ್ಶನ ಮಾಡಿದ್ರು ಹೀಗೆ ಇರಬೇಕು ನಾವು ನಮ್ಮ ಮಕ್ಕಳು ಹಿಂಗಿರ್ಬೇಕು ಇಷ್ಟ ಎತ್ತರಕ್ಕೆ ಬೆಳಿಬೇಕು ನಾವೆಲ್ಲ ಅಂತ ಬಹಳಷ್ಟು ಕನಸುಗಳು ಒಬ್ಬ ತಾಯಿ ಸಹಜವಾಗಿ ಕಂಡಿರ್ತಾಳೆ ಅದೆಲ್ಲವನ್ನು ಕೂಡ ರಾಗು ಸಾಕಾರ ಮಾಡ್ಲಿ ಅಂತ ಹೇಳಿ ಈ ಸಂದರ್ಭವನ್ನ ಸವಾಲ್ ಆಗ್ಬಿಡೋದು ಅಂತ ಅನ್ಸುತ್ತೆ. ಬಿಕಾಸ್ ತಂದೆ ಸ್ಥಾನವನ್ನ ಒಬ್ಬರು ತಾಯಿ ಬೇಗ ತುಂಬಿಡ್ತಾರೆ, ಆದ್ರೆ ತಾಯಿ ಸ್ಥಾನವನ್ನ ಒಬ್ಬ ತಂದೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಒಂದು ಚಾಲೆಂಜ್ ಇರುತ್ತೆ ಆಕ್ಚುಲಿ ಜೀವನದಲ್ಲಿ. ಅದಕ್ಕೆ ನಾನು ಹೇಳುದು ಒಳ್ಳೆ ಮರನೆ ಕಡಿಯೋದು ಭಗವಾನ ಜನ ಅಂತ. ಆ ದೇವರು ಅಷ್ಟೇ ಕೆಲವು ಸಾರಿ ನಿಷ್ಠುರವಾದಿ ಆಗ್ಬಿಡ್ತಾನೆ. ಬಹಳ ಅತ್ಯಂತ ಸೌಮ್ಯ ಸ್ವಭಾವದ ಹುಡುಗ, ನನಗದೇ ಅನ್ಕೋ ನಿನ್ನೆಯಿಂದ ಹೆಂಗೆ ಇದನ್ನೆಲ್ಲ ಹುಡುಗ ನಿಭಾಯಿಸ್ತಾನೆ ಇನ್ ಮುಂದೆ ಏನಪ್ಪ ಇಷ್ಟ ಬೇಗ ಜೀವನಗಳಿಗೆ ಮುಗ್ದೋಗ್ತಾವ ಮುಂದೆ ಏನು ಮುಂದೆ ಏನು ಅನ್ನೋ ಪ್ರಶ್ನೆಗಳು ನಮಗೆ ಅಷ್ಟೊಂದು ಕಾಡ್ತಿರುತ್ತೆ ಒಂದು ಸೀನಿಯರ್ಸ್ ಆಗಿ ಕೂಡ. ಇನ್ನು ಪಾಪ ಸಣ್ಣ ಹುಡುಗರು ಅವರೆಲ್ಲ ಈಗ ತಾನೇ ಏನೋ ಜೀವನದ ಜೋಶ್ ಅಲ್ಲಿ ಇದ್ದವರು. ಮಹೇಂದರ್ ಸರ್ ನೀವು ಹೇಳ್ತಾ ಇರೋದು ತುಂಬಾ ನಿಜ. ಬಿಕಾಸ್ ಎಲ್ಲರೂ ತುಂಬಾ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದಿಷ್ಟೇ, ಈಗ ಸ್ಪಂದನ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕಿಂತ ವಿಜಯ್ ರಾಘವೇಂದ್ರ ಅವರು ತುಂಬಾ ಹಚ್ಕೊಂಡಿದ್ರು ತನ್ನ ಮಡದಿಯನ್ನ. ಈ ಸಂದರ್ಭದಲ್ಲಿ ರಾಘು ಹೆಂಗೆ ಜೀವನವನ್ನ ಕಳಿತಾನೆ ಅನ್ನುವಂಥದ್ದೇ ಪ್ರಶ್ನೆ ಅನ್ನುವಂಥದ್ದನ್ನ ಎಲ್ಲರೂ ಮಾತನಾಡ್ತಾ ಇದ್ರು. ಬಹಳ ಕಷ್ಟ ಬಹಳ, ಯಾಕೆಂದ್ರೆ ನಾನು ಅವರಿಬ್ಬರನ್ನು ಮದುವೆ ಆಗಕ್ ಮೊದ್ಲೆಯಿಂದನೂ ನೋಡಿದೀನಿ. ಹೌದು, ಯಾಕೆ ನನ್ನ ಶೂಟಿಂಗ್ ಗಳಲ್ಲಿ ನಾನು ಅವರ ಮುರಳಿ ಅವ್ರ ಶೂಟಿಂಗ್ ಮಾಡುವಾಗ ಅಲ್ಲೆಲ್ಲ ಬರೋರು ಅವರು ಬಂದಾಗ ನಾವು ಬಹಳ ಹೆಮ್ಮೆ ಆಗೋದು. ನಾನೇ ಎಷ್ಟೋ ಸಾರಿ ಹೇಳಿದೀನಿ ಬಹಳ ಅದ್ಭುತವಾದ ಪೇರ್ ಇದು ಅದ್ಭುತವಾದ ಪೇರು ಅಂತ. ಆಮೇಲೆ ಇಬ್ರು ಕೂಡ ಬರೀ ಫಿಸಿಕಲಿ ಮಾತ್ರ ಅಲ್ಲ ಮಾನಸಿಕವಾಗಿ ಆ ಕ್ಯಾರೆಕ್ಟರ್ಗಳು ಅಷ್ಟು ಭಗವಂತ ಅಷ್ಟು ಚೆನ್ನಾಗಿ ಅವರಿಬ್ಬರನ್ನು ಜೊತೆ ಸೇರಿಸಿದ್ದ. ಆದ್ರೂ ಯಾಕೆ ಅವನಿಗೆ ಹೊಟ್ಟೆ ಉರಿ ಬಂತು ಅಷ್ಟು ಬೇಗ ಈ ತರ ಹೆಣ್ಮಗಳನ್ನ ಕರ್ಕೊಂಡ ನಮ್ಮ ರಾಗುನ ಒಂಟಿ ಮಾಡ್ದ ಆ ಮಕ್ಕಳನ್ನ ಅನಾಥರಾಗಿ ಮಾಡಿದ್ರು ಅನ್ನೋದೇ ಬಹಳ ದುಃಖದ ವಿಚಾರ. ಇದು ಬರೀ ರಾಘು ನೋವು ಮಾತ್ರ ಅಲ್ಲ ಪ್ರತಿಯೊಬ್ಬರ ನೋವು. ಭಗವಂತ ರಾಘುಗೆ ಇದನ್ನೆಲ್ಲ ಸಹಿಸ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ಹೇಳೋದು ಬಹಳ ಸುಲಭ, ಯಾಕೆಂದ್ರೆ ಆ ಸ್ಥಾನದಲ್ಲಿ ನಿಂತವ್ರಿಗೆ ಇದ್ದವ್ರಿಗೆ ಫೇಸ್ ಮಾಡಿದವ್ರಿಗೆ ಅದು ಅರ್ಥ ಆಗುತ್ತೆ. ಆದ್ರೂ ಕೂಡ ನಾನು ಹಿರಿಯನಾಗಿ ಬಹಳ ರಾಘುಗೆ ತುಂಬಾ ಹತ್ತಿರದವನಾಗಿ ಆ ಮನೆಗೆ ತುಂಬಾ ಹತ್ತಿರದವನಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದೇವ್ರು ಇದೆಲ್ಲವನ್ನೂ ಭರಿಸುವಂತ ಶಕ್ತಿ ಕೊಡ್ಲಿ ರಾಘುಗೆ ಆ ಮನೆಯವರಿಗೆ ಆ ಮಕ್ಕಳಿಗೆ ಅಂತ ಹೇಳಿ ಆ ತಾಯಿಯ ಏನು ಕನಸು ಕಂಡಿದ್ರು ಆ ಫ್ಯಾಮಿಲಿ ಬಗ್ಗೆ ಮಕ್ಕಳ ಬಗ್ಗೆ ತಮ್ಮ ಯಜಮಾನರ ಬಗ್ಗೆ ಅವೆಲ್ಲವೂ ಕೂಡ ಸಾಕಾರ ಆಗ್ಲಿ ಮುಂದೆ. ನಿಜವಾಗೂ ಕೂಡ ನಾನು ಕಂಡಾಗೆ ಆ ಹುಡುಗ ಜಾಸ್ತಿ ಈ ಕಷ್ಟವನ್ನು ಫೇಸ್ ಮಾಡಿದ್ದೆ ಜಾಸ್ತಿ ರಾಘು. ಓಕೆ, ಯಾಕೆ ಅಂತ ಅರ್ಥ ಆಗಿಲ್ಲ. ಇದು ಕಲ್ಪನೆಗೂ ಮೀರದಂತ ಕಷ್ಟ ಬಂದಿದೆ ಆತನ ಲೈಫ್ ಅಲ್ಲಿ. ಭಗವಂತ ಆತನಿಗೆ ಧೈರ್ಯ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ನಾವು ಮಾನಸಿಕವಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆಗಿದೀವಿ ಅಂತ
ಹೇಳೋದಕ್ಕೂ ಇಚ್ಛೆ ಪಡ್ತೀನಿ. ರಾಘು, ಇದೆಲ್ಲವನ್ನು ಮೀರಿ ಮತ್ತೆ ಬರಬೇಕು. ಒಂದಾಡಿದೆ ರಾಘು ನೆನೆಸ್ಕೊಂಡೆ ತಕ್ಷಣ, ಹೇಗಿದ್ದ ಹೇಗಾದ ಗೊತ್ತಾ ಈ ಚಿನ್ನಾರಿ ಮುತ್ತ ಅಂತ. ಮುಂದೆನು ಕೂಡ ಹಾಗೆ ಆಗ್ಲಿ ಅಂತ ಹಾರೈಸ್ತೀನಿ ನಾನು. ಹೇಗಿದ್ದ ಹೇಗಾದ ಗೊತ್ತಾ ಈ ಚಿನ್ನಾರಿ ಮುತ್ತ, ಇನ್ನು ಏನೇನೋ ಆಗ್ಬೇಕು ನಮ್ಮ ಚಿನ್ನಾರಿ ಮುತ್ತ. ಭಗವಂತ ಒಳ್ಳೇದ್ ಮಾಡ್ಲಿ. ಅವರು ಈಗ ಅವರ ಜೊತೆಯಲ್ಲಿ, ಅವರ ನೆನಪುಗಳ ಜೊತೆಯಲ್ಲಿ ಜೀವನ ಮಾಡ್ತಾ ಮಗನ ನಾಳೆಗಳನ್ನು ರೂಪಿಸುವಂತ ನಿಟ್ಟಿನಲ್ಲಿ ನೋಡಬೇಕಾಗತ್ತೆ. ವಿಜಯ್ ರಾಘವೇಂದ್ರ ಅವರು ಶೌರ್ಯ ಅಂತ ಹೆಸರಿಟ್ಟಿದ್ದಾರೆ ಮಗನಿಗೆ, ಮಗನನ್ನ ಹೀರೋ ಮಾಡಬೇಕು ಅನ್ನುವಂಥ ಕನಸನ್ನು ಹೊಂದಿರುವಂಥವರು. ಆ ನಿಟ್ಟಿನಲ್ಲೂ ಕೂಡ ಅವರು ಎಲ್ಲೂ ಕುಗ್ಗಂಗಿಲ್ಲ ಅಂತ ಪರಿಸ್ಥಿತಿ. ಬಿಕಾಸ್ ಮಗ ಆಲ್ರೆಡಿ ಈಗ ದೊಡ್ಡವನಾಗ್ತಾ ಇದ್ದಾನೆ, ಅವನಿಗೂ ನೆನಪುಗಳಿಗಿಂತ ಆತನನ್ನ ಇನ್ನಷ್ಟು ಗಟ್ಟಿ ಮನಸ್ಸಲ್ಲಿ ಸದೃಢಗೊಳಿಸಬೇಕಾಗಿದೆ ವಿಜಯ್ ರಾಘವೇಂದ್ರ ಅವರು. ಯಾಕಂದ್ರೆ ಮುಂದಕ್ಕೆ ಬೇರೊಂದು ಭವಿಷ್ಯ ಇದೆ. ಎಸ್ ಹೌದು. ಈಗ ನಾವು ಅಯ್ಯೋ ನಮ್ಮದು ಮುಗ್ದೋಯ್ತು ಅನ್ಕೋಬಹುದು, ಬಟ್ ಇನ್ನೊಂದು ಜನರೇಷನ್ ಇದೆ ಅಲ್ಲ ಕಣ್ಣು ಮುಂದೆ. ಅದಕ್ಕೋಸ್ಕರನಾರು ನಾವು ಗಟ್ಟಿ ಆಗ್ಬೇಕಾಗತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗ್ಬೇಕಾಗತ್ತೆ, ಮುಂದೆ ಹೋಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾನು ಈ ತರ ಹೇಳಿದೆ ರಾಘುಗೆ. ಇದನ್ನೆಲ್ಲ ಕೂಡ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ತುಂಬಾ ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ವಿಶ್ವ ಯಕ್ಷಣದವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.